ಗುಡ್ ಈವ್ನಿಂಗ್ ಆಲ್, ನಮಸ್ಕಾರ ವೀಕ್ಷಕರೇ. ನಾನು ಅಡ್ವೊಕೇಟ್ ಅನಿಲ್, ಬೆಂಗಳೂರು. ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನನ್ನ ಕ್ಲೈಂಟ್ದು ಕೇಸ್ ಮುಗಿತಾ ಇದೆ ಇವತ್ತು ಅಂತ. ಸೊ ಅವ್ರದ್ದು ಕೇಸ್ ಇವತ್ತು ಮುಗಿದೋಯ್ತು. ಸೊ ನಾವೀಗ ಹ್ಯಾಪಿಯಾಗಿ ಕೋರ್ಟಿಂದ ಆಚೆ ಬಂದ್ವಿ. ಸೊ ಕೋರ್ಟಿಂದ ಹ್ಯಾಪಿಯಾಗಿ ಆಚೆ ಬರೋದು ಅಷ್ಟು ಈಸಿನಾ ಅಂದರೆ ಇಲ್ಲ. ಕೇಸ್ ಹಾಕ್ದವ್ರಿಗೆ ಎಷ್ಟು ಬರ್ಡನ್ ಇರುತ್ತೆ, ಕೇಸ್ ಹಾಕ್ದವ್ರಿಗೆ ಎಷ್ಟು ಕೇಸ್ ನಡೆದ್ರೆ ಪ್ರೂವ್ ಮಾಡೋವಂಥದ್ದು, ಕೇಸ್ ನಡೆದೇ ಹೋದರೆ ಬೇರೆ ಥರದ್ದು ಹೇಗೆ ಬರ್ಡನ್ ಆಗುತ್ತೆ ಅನ್ನೋದನ್ನು ನನ್ನ ಕ್ಲೈಂಟು ಅವ್ರ ಬಾಯಲ್ಲಿ, ಅವ್ರ ಕಣ್ಣಲ್ಲಿ ನೋಡಿದ್ದನ್ನು ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಶೇರ್ ಮಾಡ್ಕೋತಾರೆ. ಈಗ ನಾನು ನಿಮಗೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಅವ್ರ ಎಲ್ಲಿಯವರು, ಅವ್ರ ಹೆಸರೇನು, ಅವ್ರ ಕೇಸ್ ಎಷ್ಟು ದಿವಸ ಆಯಿತು, ನಾನು ಅವ್ರಿಗೆ ಹೇಗೆ ಸಿಕ್ತೆ, ಈ ನನ್ನ ಜೊತೆ ಅವರ ಜರ್ನಿ ಅವ್ರು ಹೇಗೆ ಹೇಳ್ತಾರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಹಲೋ ರಾಜೇಶ್. ಹಾಯ್ ಸರ್. ಹಾಂ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಾಂ, ನೀವು ನಿಮ್ಮ ಊರು, ನಿಮ್ಮ ಇಂಟ್ರೊಡಕ್ಷನ್ ಹೇಳೋದಾದರೆ. ನಂದು, ನನ್ನ ಹೆಸರು ರಾಜೇಶ್ ಅಂತೇಳಿ. ನಂದು ಜಮಖಂಡಿ, ಬಾಗಲಕೋಟೆ ಡಿಸ್ಟಿಕ್. ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ 9 ವರ್ಷದಿಂದ. ಮೊದಲು ನಂದು ಮ್ಯಾಟ್ರಿಮೋನಿಯಲ್ ಕೇಸ್ ಆ್ಯಕ್ಚುಲಿ. ನಂದು ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಮಾಡಿ ನಾನೆಲ್ಲ ಪ್ರಯತ್ನಗಳನ್ನು ಮಾಡಿ ಬಿಟ್ಟ ಮೇಲೆ ಯಾವುದು ವೇ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ತಾಯಿ ಸರ್ದು ವಿಡಿಯೋ ನೋಡಿದರು. ಸೊ ನೋಡಿ, ಯೂಟ್ಯೂಬಲ್ಲಿ ವಿಡಿಯೋ ನೋಡಿ, ಇಲ್ಲ ಇವ್ರ ಹತ್ರ ಹೋಗು. ಸೊ ಅವ್ರ ಹತ್ರ ಈ ಥರ ಮೆನ್ಗೆ, ಅಂದರೆ ಗಂಡಸರಿಗೆ ಏನು ಬೇಕೋ ಆ ಥರ ಅನುಕೂಲ ಮಾಡಿಕೊಡ್ತಾರೆ ಅವರು, ಅವ್ರ ಹಕ್ಕುಗಳನ್ನ ನಿಂಗೆ ತಿಳಿಸ್ತಾರೆ ಅಂತ ಹೇಳಿದ್ದಕ್ಕೆ ನಾನು ಬಂದು ಮೀಟ್ ಆದೆ. ಇವರಿಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಮೀಟ್ ಆದೆ. ಸೊ ಮೀಟ್ ಆದಮೇಲೆ ನನಗೆ ಒಂದು ಸ್ವಲ್ಪ ಏನೇನು ಡಾಕ್ಯುಮೆಂಟ್ಸ್, ನಾವು ಯಾಕಂದ್ರೆ ನಾವೇ ಕೇಸ್ ಹಾಕ್ತಿರೋದ್ರಿಂದ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸೊ ಅದನ್ನು ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಟ್ಟರು. ಟೈಮ್ ಕೊಟ್ಟ ಮೇಲೆ ಮತ್ತೆ ನಾನು ಬಂದು ಎಲ್ಲ ಸಬ್ಮಿಟ್ ಮಾಡಿ, ಸರ್ಗೆ ಅಪ್ರೋಚ್ ಮಾಡಿ ಅದನ್ನು ಎಲ್ಲ ಸಬ್ಮಿಟ್ ಮಾಡಿ ಕೇಸ್ ಫೈಲ್ ಆಯಿತು. ಸೊ ಅದಾದಮೇಲೆ ನನಗೆ ಯಾವುದು ಇದೇ ಇರಲಿಲ್ಲ, ಡೇಟು ಬರಲಿಲ್ಲ, ನಾನು ಯಾವುದು ಅವರೇ ಹ್ಯಾಂಡಲ್ ಮಾಡ್ತಾಯಿದ್ರು ಅಲ್ಲಿವರೆಗೂ, ನಾನು ಕೋರ್ಟಿಗೆ ಹೋಗೋಕ್ಕೆ ಅವಕಾಶವೇ ಸಿಗಲಿಲ್ಲ. ಸೊ ಈ ಥರ ನಮಗೆ ಯಾವ ತೊಂದರೆನೂ ಆಗಲಿಲ್ಲ. ಸೊ ಅದಾದಮೇಲೆ ಮೀಡಿಯೇಷನಿಗೆ ಬಂದ ತಕ್ಷಣ, ಸೊ ಅಲ್ಲಿಂದ ಒಂದು 2-3 ಇದರಲ್ಲಿ ಅಪೋಸಿಟ್ ಪಾರ್ಟಿ ಡಿಮ್ಯಾಂಡು ಜಾಸ್ತಿ ಇತ್ತು. ಸೊ ಮೀಡಿಯೇಷನಲ್ಲಿ ಆ ಥರ, ಅಂದರೆ ಅವ್ರದ್ದು 10 ಲಕ್ಷ ಡಿಮ್ಯಾಂಡು, ಆಮೇಲೆ 6 ಲಕ್ಷ, 4 ಲಕ್ಷ, ಈ ಥರ ಒಂದೊಂದೇ ಮೀಡಿಯೇಷನಲ್ಲಿ ಸರ್ ಸ್ಟ್ರಾಂಗ್ ಆಗಿರೋದ್ರಿಂದ ಇವರ ಸಲಹೆಯಿಂದ ಯಾವ ರೀತಿ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ನೀವು ಯಾವುದಕ್ಕೂ ಹೆದರಬೇಡಿ ಅಂತ ಹೇಳಿದ್ದಕ್ಕೆ, ಸೊ ಒಂದೊಂದಾಗಿ ಮಾತಾಡ್ತಾ ಬಂದರು. ಸೊ ಇವರು ಸ್ಟ್ರಾಂಗ್ ಒಪಿನಿಯನ್ನಿಂದನೇ ನಮ್ಮದು ಈಗ ಅಷ್ಟೊಂದು ಏನು ನಾವು ಕೊಡದೇ ಇರುವಂಥದ್ದು, ಆ ಥರ ಅನ್ಯಾಯ ಆಗದೇ ಇರುವಂಥದ್ದು ಈಗ ಕೇಸ್ ಮುಗಿದೋಗಿದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹೇಗಿತ್ತು ಅನ್ನೋದನ್ನು ಹೇಳೋದಾದರೆ, ಎಕ್ಸ್ಪೀರಿಯನ್ಸ್ ಅದೇ ಸರ್ ಹೇಳಿದ್ನಲ್ಲ, ನಮಗೆ ಯಾವುದು ತೊಂದರೆನೇ ಆಗಲ್ಲ. ಯಾಕಂದ್ರೆ ಕೇಸ್ ಹಾಕಿರೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ, ನಾವೇ ಕೇಸ್ ಹಾಕಿರೋದ್ರಿಂದ ಓಡಾಡಬೇಕಾಗತ್ತೆ. ಅದಕ್ಕೆ ನಾವು ಏನು ಕ್ಲೈಂಟಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಟೈಮ್ಗೆ ಇಷ್ಟೊತ್ತಿಗೆ ಟೈಮ್ಗೆ ಬರಬೇಕು ಅಂತ ಕೋರ್ಟ್ ಟೈಮಿಂಗ್ ಹೇಳ್ತಾರೆ ಹೊರತು, ನಮಗೆ ನೀವು ಅದು ಮಾಡಿ ಇದು ಮಾಡಿ ಅಂತ ಏನು ಹೇಳಲಿಲ್ಲ. ಸೊ ನಮಗೆ ಯಾವ ರೀತಿಯಿಂದ ತೊಂದರೆ ಆಗಿಲ್ಲ. ಬಟ್ ಅವರಿಗೆ ಕೇಸ್ ನಾವೇ ಹಾಕಿರೋದ್ರಿಂದ, ನಮ್ಮ ಲಾಯರ್ ಆಗಿರೋದ್ರಿಂದ ಅವರಿಗೆ ತುಂಬ ಕೆಲಸ ಇತ್ತು. ಸೊ ಅದನ್ನೆಲ್ಲ ಮಾಡಿ ನಮಗೆ ಕೇಸ್ ಬೇಗ ಮುಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅನಿಲ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜೇಶ್, ನೀವು ಅಷ್ಟೇ ನನ್ನ ಜೊತೆ ಕೋಆಪರೇಟಿವ್ ಆಗಿದ್ರಿ, ಫ್ರೆಂಡ್ಲಿ ಆಗಿದ್ರಿ, ಅವಾಗವಾಗ ಬರ್ತಾ ಇದ್ರಿ. ಸೊ ಕೇಸು ಸುಖಾಂತಿ ಆಗೋಯ್ತು. ಹೇಗೆ ಅಂದರೆ, ನನ್ನ ಎಲ್ಲ ಕ್ಲೈಂಟ್ ಕೇಸ್ಗಿಂತ ನಿಮ್ಮ ಕೇಸು ವೇಗವಾಗಿ ಈಸಿಯಾಗಿ ಮುಗಿದೋಯ್ತು. ಸೊ ಈ 2024 ಅನ್ನೋ ಕೇಸ್ ಲಿಸ್ಟಲ್ಲಿ ನನ್ನ ಕ್ಲೈಂಟ್ ಲಿಸ್ಟ್ಗಳಲ್ಲಿ ನೀವು ಸೇರ್ಕೊಂಡ್ರಿ, ನಿಮ್ಮ ಕೇಸು ಮುಗೀತು. ಸೊ ನೆಕ್ಸ್ಟ್ ಲೈಫಲ್ಲಿ ಹೋಗಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಫ್ಯೂಚರ್ ಲೈಫಲ್ಲಿ ಹುಷಾರಾಗಿ ಯೋಚನೆ ಮಾಡಿ ಮುಂದುವರಿಬೇಕು. ಸೊ ಇನ್ನು ಲಾಸ್ಟಲ್ಲಿ ನೀವೇನಾದರೂ ಹೇಳೋದಿದೆಯಾ? ಇಲ್ಲ, ಎಲ್ರಿಗೂ ಏನು ಹೇಳೋದಂದರೆ, ಕಾಂಪಿಟೆಂಟ್ ಲಾಯರ್ನ ಮೀಟ್ ಮಾಡಿ ಸರ್, ಲೈಕ್ ಅನಿಲ್ ಸರ್. ಸೊ ಕಾಂಪಿಟೆಂಟ್ ಲಾಯರ್ ಇದ್ದರೆ ನಿಮಗೆ ಧೈರ್ಯ ತುಂಬೋದಲ್ಲದೆ ಯಾವುದಕ್ಕೂ ತೊಂದರೆ ಮಾಡಿಕೊಡಲ್ಲ. ಸೊ ಸ್ಟ್ರಾಂಗ್ ಆಗಿ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ನೀವು ಇವ್ರ ಹತ್ರ ವ್ಯಕ್ತಪಡಿಸಿದರೆ ಅವರು ಅಲ್ಲಿ ಫೈಟ್ ಮಾಡೋ ಥರ ಇದ್ದಾರೆ. ಸೊ ಅದಕ್ಕೆ ಎಲ್ರಿಗೂ ಹೇಳೋದಷ್ಟೇ, ಸ್ಟ್ರಾಂಗ್ ಆಗಿರಿ, ಕಾಂಪಿಟೆಂಟ್ ಲಾಯರ್ನ ಮೀಟ್ ಮಾಡಿ ಅವರು. ಥ್ಯಾಂಕ್ ಯು ರಾಜೇಶ್. ಥ್ಯಾಂಕ್ ಯು. ಅದೇ ರೀತಿ ಕೊನೆಗೆ ನೀವು ಏನಾದರೂ ಶೇರ್ ಮಾಡೋದಾದರೆ ಸರ್? ಅದೇ ಎಲ್ರಿಗೂ ಹೇಳೋದೇನಂದರೆ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು, ನಮ್ಮ ಹತ್ರ ಜಸ್ಟಿಸ್ ಇದ್ದರೆ ಯಾರ್ದಕ್ಕೂ ಹೆದರೋಬೇಕಾಗಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೋರ್ಟಿಗೆ ಫೈಟ್ ಮಾಡೋಕ್ಕೆ ಹೋಗಬೇಕು. ಸೊ ಎಲ್ಲ ಥರ ಪ್ರೂಫ್ ಇದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ. ಸೊ ಸ್ಟೇ ಸ್ಟ್ರಾಂಗ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ರಾಜೇಶ್. ಥ್ಯಾಂಕ್ ಯು. ನೀವು ಊರು ಜಮಖಂಡಿ ಆದರೂ, ಬೆಂಗಳೂರು ವಾಸಿ ಆದರೂ ನನ್ನನ್ನು ನಂಬಿ ಕೇಸ್ ಕೊಟ್ಟು ಕೇಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಫ್ಯೂಚರ್ಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕ್ಲೈಂಟ್ಸ್ ಅವರ ಮನದಾಳದ ಮಾತು.
ಅವ್ರು ಹೇಗೆ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ, ಅದೇ ರೀತಿ ಹೇಗೆ ಈಸಿಯಾಗಿ ಕೇಸ್ ಮುಗಿದೋಗುತ್ತೆ. ನನಗೆ ಅವ್ರ ಕೇಸ್ ಮುಗಿಸಿದ್ದು ಎಷ್ಟು ಈಸಿ ಆಗಿತ್ತು ಅಂದರೆ ನನಗೆ ಗೊತ್ತಾಗಲೇ ಇಲ್ಲ 6 ತಿಂಗಳು ಹೋಯಿತು ಅಂತ. ಅದೇ ರೀತಿ ನನ್ನ ಕ್ಲೈಂಟ್ನ ನನಗೆ ಕಳಿಸೋದಕ್ಕೆ ಬೇಜಾರೆ, ಯಾಕೆಂದರೆ ಈಸ್ ಎ ವೆರಿ ನೈಸ್ ಜೆಂಟ್ಲ್ಮ್ಯಾನ್. ಆದರೂ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ಳೇಬೇಕು. ಸೊ ಅವರು ಎಲ್ಲೇ ಇದ್ದರೂ ಬೆಂಗಳೂರಲ್ಲಿ ಇದ್ದೇ ಇರ್ತಾರೆ. ಇವಾಗೆಲ್ಲ ವಿಡಿಯೋ ಕಾಲ್, ವಾಯ್ಸ್ ಕಾಲ್ ಎಲ್ಲ ಇರುತ್ತೆ, ಟಚ್ಚಲ್ಲಿ ಇದ್ದೇ ಇರ್ತಾರೆ. ಕ್ಲೈಂಟ್ಸ್ ಅಂದರೆ ಈ ಥರ ಈಸಿ ಆ್ಯಕ್ಸಿಸ್ ಇದ್ದಾಗ ಕೇಸು ಮುಗಿಯೋಕ್ಕೆ ಈಸಿ ಆಗುತ್ತೆ, ಎಲ್ಲರಿಗೂ ಈಸಿ ಆಗುತ್ತೆ. ಸೊ ನಿಮ್ಮ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇದ್ದರೂ ಡೋಂಟ್ ವರಿ, ನಾನು ಇರ್ತೇನೆ. ಓಕೆನಾ? ಎಸ್ ಸರ್. ಓಕೆ, ನಿಮ್ಮ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿದ್ದೀನಿ, ಅದು ಬಂದಮೇಲೆ ಬಂದು ಕಲೆಕ್ಟ್ ಮಾಡ್ಕೋತೀವಂತೆ. ಓಕೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕ್ಲೈಂಟ್ಸು ಈ ಥರ ಅವರವ್ರ ಕೇಸ್ ಮುಗಿಸ್ಕೊಂಡು ಅವರವರ ಹೊಸ ಲೈಫ್ಗೆ ಕಾಲಿಡೋವಂಥದ್ದನ್ನೇ ನಾವು ಬಯಸುವಂಥದ್ದು. ಹೊಸ ಕ್ಲೈಂಟ್ಸು ಬರ್ತಾ ಇರ್ತಾರೆ, ಹಳೆ ಕ್ಲೈಂಟ್ಸ್ ಹೋಗ್ತಾ ಇರ್ತಾರೆ. ಆದರೆ ಕೆಲವು ಕ್ಲೈಂಟ್ಸು ತುಂಬ ನೆನಪಲ್ಲಿ ಉಳ್ಕೋತಾರೆ, ಯಾಕೆಂದರೆ ಅವರ ಫ್ರೆಂಡ್ಲಿ ನೇಚರ್ ಆಗಿರ್ಬೋದು, ಈಸಿ ಆ್ಯಕ್ಸಿಸ್ ಆಗಿರ್ಬೋದು, ಇಂಥವು. ಸೊ ಇವರೆಲ್ಲ ಸಿಕ್ಕಿರೋವಂಥದ್ದು ಬ್ಲೆಸ್ಡ್ ಬೈ ಗಾಡ್. 2024 ಅನ್ನೋದು ಮಣ್ಣು ಮುಟ್ಟಿದ್ರು ಬಂಗಾರ ಆಯಿತು ಅಂತ ಹೇಳ್ಬೋದು, ಅಂಥ ಗೋಲ್ಡನ್ ಇಯರ್. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಆಲ್. ಈ ಚಾನಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಬೈ.